ಇರ್ತೀರಿ ನಾಳೆ ಹೋಗ್ತೀರಿ. ಆದರೆ ಮುಂದಿನ ಪೀಳಿಗೆಗೆ ಯಾವ ಮಹಾತ್ಮ ಗಾಂಧೀಜಿಯವರು ಹಲವಾರು ಜನ ನಮ್ಮ ದೇಶಕ್ಕೆ ತ್ಯಾಗ ಮಾಡಿದಂಥ ಪೂರ್ವಿಕರು ಹಿರಿಯರೇನಿದ್ದಾರೆ, ಬ್ರಿಟಿಷ್ನವರಿಂದ ಸ್ವಾತಂತ್ರ್ಯ ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ಕೊಂಬಂದಂಥ ಹಲವಾರು ಸಣ್ಣ ಸಣ್ಣ ಕುಟುಂಬದ ನಾವು ಜನ್ಮವನ್ನೇ ತಾಳದೇ ಇರತಕ್ಕಂಥ ಸಂದರ್ಭದಲ್ಲಿ ಹೋರಾಟ ಮಾಡೋಂಥ ವ್ಯಕ್ತಿಗಳೇನಿದ್ದಾರೆ ನಮಗೇನು ಗೊತ್ತಿಲ್ಲ. ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥದ್ದು ಈ ರೀತಿಯ ಒಂದು ವ್ಯವಸ್ಥೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಹುಟ್ಟಾಕಬೇಕು ಅಂತ ಕೊಟ್ಟರೆ ಅವರು ಇದನ್ನ ಯೋಚನೆ ಮಾಡ್ಕೊಳ್ಳಿ, ತಾವುಗಳು ಪರಾಮರ್ಶೆ ಮಾಡ್ಕೊಳ್ಳಿ. ಅಧಿಕಾರ ಬರುತ್ತೆ, ಅಧಿಕಾರ ಹೋಗುತ್ತೆ. ನಾವು ಪಂಚಾಯತಿಯಿಂದ ನಮ್ಮ ಕುಟುಂಬದವರು ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನದವರು ಕೆಂಪುಕೋಟೆಯನ್ನು ನೋಡಿ ಬಂದಿದ್ದಾರೆ. ನಾವು ಹತ್ತಿರದಿಂದ ನೋಡಿದ್ದೇವೆ ಅಧ್ಯಕ್ಷ. ಅವತ್ತು ಆ ಪ್ರಧಾನಮಂತ್ರಿ ಸ್ಥಾನ ಯಾವ ರೀತಿ ಬಿಟ್ಕೊಟ್ಟು ಬಂದರು ಅನ್ನೋದು ಗೊತ್ತು ನನಗೆ. ಅವರೇನು ಎಂಟ್ಕೊಂಡು ಕೂತ್ಕೊಳ್ಳಲಿಲ್ಲ, ಅಧಿಕಾರಕ್ಕೋಸ್ಕರವಾಗಿ ಬದುಕಿಲ್ಲ ಈ ಕುಟುಂಬ. ಇದನ್ನು ಈ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು. ಇದನ್ನು ಹೇಳಲಿಕ್ಕೆ ನಾನಿವತ್ತು ಇಲ್ಲಿ ನಿಂತಿದ್ದೇನೆ. ಅಧಿಕಾರ ಮುಖ್ಯ ಅಲ್ಲ, ಆದರೆ ಯಾವ್ಯಾವ ರೀತಿಯ ಘಟನೆಗಳಿಗೆ ನಾವು ಕಾರಣಕರ್ತರಾಗಿದ್ದೇವೆ ಅದಕ್ಕೆ ಹೇಳ್ತಾ ಇರೋದು. ಅವತ್ತು ನನ್ನ ಧರ್ಮಸಿಂಗ್ ಅವರ ಸಾವಿಗೆ ನಾನು ಕಾರಣ ಅಲ್ಲ, ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಧರ್ಮಸಿಂಗ್ ಅವರು ನಾನು 2009 ಅಧ್ಯಕ್ಷರೆ ಪಾರ್ಲಿಮೆಂಟ್ನಲ್ಲಿ ಪಕ್ಕದಲ್ಲೇ ಕೂತು 5 ನಾವು ಅವ್ರ ಜೊತೆಯಲ್ಲಿದ್ದೇನೆ. ಅವರು ಒಬ್ಬರು ನನಗೆ ತಂದೆ ಸಮಾನವಾಗಿದ್ದವರು ಅಂತಕ್ಕಂಥ ನೆನಪಿನ. ನಾನು ಧರ್ಮಸಿಂಗ್ ಅವ್ರಿಗೆ ಮೋಸ ಮಾಡಲಿಲ್ಲ ಮುಖ್ಯಮಂತ್ರಿ ಸ್ಥಾನ ಹಿಡಿಬೇಕು ಅಂತ ಹೇಳಿ. ಅವತ್ತು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಇವೆಲ್ಲ ವಿಧಿ ಆಟಗಳು, ನಾನು ಈಗಲೂ ಯೋಚನೆ ಮಾಡ್ತೀನಿ ಯಾತಿಗೆ ದೇವರು ನನಗಿಂತ ಒಂದು ಈ ರೀತಿಯ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಟ್ಟ. ಇವತ್ತು ಯಾವ ಕಾರಣಕ್ಕೆ ಈ ಜಾಗದಲ್ಲಿ ಕೂತಿದ್ದೇನೆ ನನಗೆ ನಾನೇ ಪ್ರಶ್ನೆ ಹಾಕುತ್ತೇನೆ ಅಧ್ಯಕ್ಷ. ಏನೋ ಒಂದು ವಿಧಿ ಇದೆ, ಇದು ವಿಧಿ ಆಟ ಇವೆಲ್ಲ. ಇಲ್ಲಿದ್ದೇನೆ ಎಷ್ಟು ದಿವಸ ಆಯ್ತು ನಾನು ಹೇಳಿದ್ದೇನೆ, ದೇವರು ಕೊಟ್ಟಿರ್ತಕ್ಕಂಥ ಪದವಿ ದೇವರು ಯಾವತ್ತು ತೆಗೆದುಕೊಳ್ಬೇಕು ಅಂತ ಇದ್ದಾನೆ ತೆಗೆದುಕೊತಾನೆ. ಇದು ನನ್ನ ತಲೆಯಲ್ಲಿ ಇಟ್ಕೊಂಡಿರ್ತಕ್ಕಂಥವನು. ಇದು ಯಾತಿ ಕೇಳಿದೆ ಅಂದರೆ ನಿನ್ನೆ ಸಿ ಟಿ ರವಿ ಅವರು ಪಾಪ ಹೇಳಿದ್ರಲ್ಲ, ಯೋ ಅಧಿಕಾರ ಹೋಗ್ಬಿಡುತ್ತೆ ಅಂತ ಹೇಳಿ ಆತಂಕಕ್ಕೊಳಗಾಗವರೆ ಅಂತ. ಯಾವ ಆತಂಕವೂ ಇಲ್ಲ, ನನಗೆ ತಯಾರಾಗಿರ್ತಕ್ಕಂಥವ್ನು ಎಲ್ಲದಕ್ಕೂ. ನಾನು ಜಾಗಕ್ಕೆ ಬಂದು ಕೂತ ದಿವಸದಿಂದಲೇ ನಾನು ಎಷ್ಟು ದಿವಸ ಇರ್ತೀನಿ ಅಂತಕ್ಕಂಥದ್ದು ನನಗೆ ಗೊತ್ತು. ಇದು ಯಕಶ್ಚಿತ ಅಂತ ಹೇಳಿ ಈ ಜಾಗ. ಇವತ್ತು ಏನಾದರೂ ನಿಮಗೆ ಬಹುಮತ ಬಂದುಬಿಟ್ರೆ ಇನ್ನು ನೋಡೋಣ, ತಿನ್ನು ಏನೇನು ನಡೀತದೆ, ರಾಜಕಾರಣ ನಡೀತು ನೋಡೋಣ, ತಿನ್ನ 2-3 ಇವತ್ತು ಮಧ್ಯಾಹ್ನದ ಮೇಲೆ ಏನೇನು ನಡೀತದೆ. ನೀವೆಷ್ಟು ದಿವಸ ಇರ್ತೀರಿ ಅನ್ನೋದು ಕೂತು ನೋಡ್ತೀನಿ. ಇವತ್ತು ನೀವು ಹೊಸದಾಗಿ ಏನೋ ಮಾಡಬೇಕು ಅಂತ ಪ್ರಪ ಹರಸಾಹಸ ಮಾಡಿದಿರಲ್ಲ, ಆ ಹರಸಾಹಸದಲ್ಲಿ ಎಷ್ಟು ದಿವಸ ಈ ರಾಜ್ಯಕ್ಕೆ ಸುಭದ್ರ ಸರ್ಕಾರ ಕೊಟ್ಟು ಎಷ್ಟು ರಾಜ್ಯದ ಅಭಿವೃದ್ಧಿ ಮಾಡ್ತೀರಿ ಅನ್ನೋದು ಕೂತು ನೋಡ್ತೀನಿ. ನೋಡೋಣ ಅದು ಏನಾಗುತ್ತೆ ಅನ್ನೋದನ್ನ ಅಧ್ಯಕ್ಷ. ಇಲ್ಲಿ ಏನು ಹೇಳ್ಕೊಂಡು ಹೋಗಿದ್ದೀರಿ ನಾನು ಹೇಳಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಇಲ್ಲಿ